ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ ಕೂಡ. ಕರ್ನಾಟಕದ ಎಲ್ಲನ ಆತ್ಮೀಯ ಸಮಸ್ತ ಸ್ಪರ್ಧಾ ಬಳಗಕ್ಕೆ ಮತ್ತೊಂದು ವಿಶೇಷ ತರಗತಿಗೆ ಆತ್ಮೀಯ ಸ್ವಾಗತ. ಇತಿಹಾಸ ದರ್ಶನ. ಸೊ ಇಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಮುಖ ಮಾಹಿತಿಗಳನ್ನ ಜೊತೆಗೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಕೇಳಬಹುದಾದಂತಹ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದಷ್ಟು ಮಾಹಿತಿಗಳನ್ನ ಈ ಒಂದು ಶಾರ್ಟ್ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀವಿ. ವಿಡಿಯೋವನ್ನ ಕೊನೆಯ ತನಕ ನೋಡಿ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋದ ಲಿಂಕ್ ಗಳನ್ನ ಶೇರ್ ಮಾಡಿ, ಮತ್ತೆ ನೀವು ಏನಾದರೂ ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊ. ಓಕೆ, ಎಷ್ಟು ಇಲ್ಲಿ ವಿಚಾರವನ್ನ ತೆಗೆದುಕೊಳ್ಳುವ. ಇವತ್ತು ಪ್ರಾಚೀನ ಇತಿಹಾಸಗಳು. ಸೊ ಇಲ್ಲಿ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಶಾಸನಗಳು, ಮತ್ತೆ ಆ ಶಾಸನಗಳು ಯಾವ ರಾಜರ ಬಗ್ಗೆ, ಯಾವ ಅರಸರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತವೆ, ಅವುಗಳ ವಿಶೇಷತೆ ಏನು, ಈ ಒಂದಷ್ಟು ಬೇಸಿಕ್ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆ, ತಡ ಮಾಡೋದು ಬೇಡ, ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಸೊ ಇಲ್ಲಿ ಪ್ರಮುಖ ಶಾಸನಗಳ ಕುರಿತು ಮಾಹಿತಿ ಎನ್ನುವಂತ ಕಾನ್ಸೆಪ್ಟ್ ಅನ್ನು ತೆಗೆದುಕೋತೀವಿ. ಅದರಲ್ಲಿ ಮೊದಲನೇದಾಗಿ ಹಾಥಿ ಗುಂಪ ಶಾಸನ ಅನ್ನುವಂಥದ್ದು ಬಹಳ ವೆರಿ ಇಂಪಾರ್ಟೆಂಟ್. ಸೊ ಇದು ಒರಿಸ್ಸಾದಲ್ಲಿ ಭುವನೇಶ್ವರದ ಬಳಿ ಉದಯಗಿರಿ ಬೆಟ್ಟಗಳು ಅಂತ ಹೇಳಿ ಕಂಡು ಬರ್ತಾವ. ಈ ಉದಯಗಿರಿ ಬೆಟ್ಟಗಳಲ್ಲಿ ಈ ಒಂದು ಶಾಸನ ನಮಗೆ ಪತ್ತೆ ಆಗಿರುವಂತದ್ದು. ಸೊ ಇದರ ಕಾಲಾವಧಿ ಎಷ್ಟಪ್ಪ ಅಂದ್ರೆ ಕ್ರಿಸ್ತ ಪೂರ್ವ 1ನೇ ಶತಮಾನ. ಸೊ ಈಗ ಪ್ರಸ್ತುತ ಪುಸ್ತಕದೊಳಗೆ ಸಾಮಾನ್ಯ ಶಕಪೂರ್ವ ಅಂತ ಹೇಳಿ ಇರ್ತದೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕ್ರಿಸ್ತಪೂರ್ವ, ಸಾಮಾನ್ಯ ಶಕಪೂರ್ವ ಎರಡು ಕೂಡ ಒಂದೇ. ಸೊ ಇದು ಕ್ರಿಸ್ತಪೂರ್ವ 1ನೇ ಶತಮಾನಕ್ಕೆ ಸೇರಿರುವಂತ ಒಂದು ಶಾಸನ. ಸೊ ಇದರಲ್ಲಿ ಕಳಿಂಗದ ದೊರೆ ಖಾರವೇಲನ ಜೀವನ ಚರಿತ್ರೆ ಮತ್ತೆ ಆತನ ದಿಗ್ವಿಜಯ, ಆತನ ಆಳ್ವಿಕೆಯ ಬಗ್ಗೆ ನಮಗೆ ಮಾಹಿತಿಯನ್ನು ಸಿಗ್ತಾ ಹೋಗ್ತವೆ. ಆದಿಗುಂಪ ಶಾಸನ, ಖಾರವೇಲನ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಸೊ ಇಲ್ಲಿ ಈ ಒಂದು ಶಾಸನವನ್ನ ಪ್ರಾಕೃತ ಭಾಷೆಯಲ್ಲಿ ರಚನೆ ಮಾಡ್ಯಾರ, ಬ್ರಾಹ್ಮಿ ಲಿಪಿಯನ್ನು ಬಳಕೆ ಮಾಡ್ಕೊಂಡಿ. ಓಕೆ, ಸೊ ಪ್ರಾಕೃತ ಭಾಷೆ ಮತ್ತೆ ಬ್ರಾಹ್ಮಿ ಲಿಪಿಯಲ್ಲಿ ಶಾಸನ ರಚನೆ ಆಗಿರುವಂಥದ್ದು. ಜೊತೆಗೆ ಇದು ಮೌರ್ಯರ ನಂತರದ, ಸೊ ಮೌರ್ಯರ ನಂತರದ ಕಳಿಂಗ ದೇಶದ ಇತಿಹಾಸವನ್ನ ತಿಳಿಸ್ತಕ್ಕಂಥ ಏಕೈಕ ಶಾಸನ ಯಾವ್ದಪ್ಪ ಅಂದ್ರೆ ಆದಿ ಗುಂಪ ಶಾಸನ ಅಂತ ಹೇಳಿ ಕರಿತಾ ಹೋಗ್ತೀವಿ. ಕ್ಲಿಯರಾ? ಎಸ್. ಸೊ ನೆಕ್ಸ್ಟ್ ಗಿರ್ನಾರ್ ಶಾಸನ ಅಂತ ಹೇಳಿ ಕಂಡು ಬರ್ತದ. ಸೊ ಈ ಗಿರ್ನಾರ್ ಶಾಸನ ಗುಜರಾತ್ ನ ಜುನಾಗಢದ ಬಳಿ ನಮಗೆ ಪತ್ತೆ ಆಗಿರ್ತಕ್ಕಂಥದ್ದು. ಸೊ ಇದನ್ನ ಜುನಾಗಢ ಶಾಸನ ಅಂತಾನು ಕೂಡ ಕರಿತಾ ಹೋಗ್ತೀವಿ. ಓಕೆ, ಸೊ ಈ ಒಂದು ಶಾಸನವನ್ನ ರುದ್ರಧಾಮ ರಚನೆಯನ್ನು ಮಾಡಿರ್ತಕ್ಕಂಥದ್ದು ಈ ಗಿರ್ನಾರ್ ಶಾಸನವನ್ನ. ಇದು ಸಂಸ್ಕೃತ ಭಾಷೆಯ ಮೊಟ್ಟ ಮೊದಲ ಒಂದು ಶಾಸನ ಆಗಿರ್ತದ. ಸೊ ಇದನ್ನ ಸುದರ್ಶನ ಅಣೆಕಟ್ಟೆಯ ದುರಸ್ತಿ ಕಾರ್ಯಗೊಳಿಸಿ ಈ ಒಂದು ಶಾಸನವನ್ನ ಈತ ಹೊರಡಿಸಿದ್ದಾನೆ ಎನ್ನುವಂಥದ್ದು. ಸೊ ಈ ಸುದರ್ಶನ ಸರೋವರ ಎನ್ನುವಂಥದ್ದು ಅಣೆಕಟ್ಟು, ಇದು ಮೌರ್ಯ ಸಾಮ್ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಈ ಒಂದು ಅಣೆಕಟ್ಟನ್ನ ದುರಸ್ತಿಗೊಳಿಸಿದ ನಂತರ ಇವತ್ತು ಶಾಸನವನ್ನ ಆತ ಹೊರಡಿಸಿರ್ತಕ್ಕಂಥದ್ದು ನಮಗೆ ಅಲ್ಲಿ ಗೊತ್ತಾಗ್ತದೆ. ಅಂದಿನ ಕಾಲದ ರಾಜಕೀಯ ಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿವರಗಳು ಈ ಒಂದು ಶಾಸನದ ಮೂಲಕ ನಮ್ಗೆ ಸಿಗ್ತಾ ಹೋಗ್ತದೆ. ಕ್ರಿಸ್ತ ಶಕ 5ನೇ ಶತಮಾನದಲ್ಲಿ ಗುಪ್ತದೊರೆ ಸ್ಕಂದಗುಪ್ತ, ನೋಡಿ ಈ ಒಂದು ಸುದರ್ಶನ ಅಣೆಕಟ್ಟಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಸೊ 5ನೇ ಶತಮಾನದೊಳಗ ಗುಪ್ತರ ದೊರೆ ಸ್ಕಂದಗುಪ್ತ ಏನ್ ಮಾಡ್ತಾನೆ, ಈ ಕೆರೆಯನ್ನ ಮತ್ತೆ ದುರಸ್ತಿ ಕಾರ್ಯಗೊಳಿಸ್ತಾನೆ, ಅಂದ್ರೆ ಇದನ್ನ ಮತ್ತೆ ರಿಪೇರಿ ಮಾಡಿಸ್ತಾನ. ಸೊ ಇದರ ಬಗ್ಗೆ ನಮಗೆ ಈ ಒಂದು ಶಾಸನದ ಕೆಳಗೆ, ಯಾವುದು ಗಿರ್ನಾರ್ ಶಾಸನದ ಕೆಳಗೆ ಒಂದು ಬಂಡೆಯ ಮೇಲೆ ಈ ಮಾಹಿತಿಯನ್ನ ಆತ ಕೆತ್ತಿಸಿದ್ದಾನ ನಮಗೆ. ಕ್ಲಿಯರ್? ಸೊ ಇಲ್ಲಿ ಎರಡೂ ಶಾಸನಗಳು ನಮಗೆ, ಒಂದು ರುದ್ರಧಾಮನಿಗೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಗುಪ್ತರ ಅರಸ ಸ್ಕಂದಗುಪ್ತನಿಗೆ ಸಂಬಂಧಪಟ್ಟ ಹಾಗೆ, ಎರಡು ದಾಖಲೆಗಳು ನಮಗೆ ಈ ಒಂದು ಗುಜರಾತ್ನ ಜುನಾಗಢದ ಬಳಿ ದೊರಕ್ತಿರ್ತಕ್ಕಂಥ ಶಾಸನದಲ್ಲಿ ನಮಗೆ ಮಾಹಿತಿ ಸಿಗ್ತಾ ಹೋಗ್ತದೆ. ಸೊ ಇನ್ನು ಮೌರ್ಯರ ಕಾಲದಿಂದ ಗುಪ್ತರ ಕಾಲದವರೆಗಿನ ಅನೇಕ ಐತಿಹಾಸಿಕ ಅಂಶಗಳು ಈ ಒಂದು ಶಾಸನಗಳಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು, ಎರಡೂ ಶಾಸನಗಳಲ್ಲಿಯೂ ಕೂಡ ಸಿಕ್ಕಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೇವೆ. ನೆಕ್ಸ್ಟ್ ಅಲಹಾಬಾದ್ ಸ್ತಂಭ ಶಾಸನ ಎನ್ನುವಂಥದ್ದು. ಸೊ ಇದನ್ನ ರಚನೆಯನ್ನು ಮಾಡಿರ್ತಕ್ಕಂಥವನು ಸಮುದ್ರಗುಪ್ತ. ಇಲ್ಲಿ ಪ್ರಮುಖವಾಗಿ ಗುಪ್ತ ಚರಿತ್ರೆ, ಅಂದ್ರೆ ಗುಪ್ತರ ರಾಜರ ಒಂದು ಚರಿತ್ರೆ, ಹಾಗೆಯೇ ಸಮುದ್ರಗುಪ್ತನ ದಂಡಯಾತ್ರೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಈ ಶಾಸನ ಒಳಗೊಂಡಿರ್ತಕ್ಕಂಥದ್ದು. ಅದೇ ರೀತಿ ಸಮುದ್ರಗುಪ್ತ ತನ್ನ ದಿಗ್ವಿಜಯಗಳನ್ನ ಮುಗಿಸಿ ಬರ್ತಕ್ಕಂಥ ಸಂದರ್ಭದಲ್ಲಿ, ನೋಡಿ ಇದು ಸಮುದ್ರಗುಪ್ತ ತನ್ನ ದಿಗ್ವಿಜಯಗಳನ್ನ ಮುಗಿಸಿ ವಾಪಸ್ ಬರುವಂತ ಸಂದರ್ಭದಲ್ಲಿ ಶಾಸನವನ್ನು ಹೊರಡಿಸಿರ್ತಕ್ಕಂಥದ್ದು. ಇಲ್ಲಿ ಈ ಒಂದು ಅಲಹಾಬಾದ ಸ್ತಂಭ ಶಾಸನ ಮೂಲತಃ ಇದು ಅಶೋಕ ಕೌಸಂಬಿಯಲ್ಲಿ ಸ್ಥಾಪಿತವಾಗಿದ್ದ ಒಂದು ಸ್ತಂಭ ಶಾಸನ. ಇದನ್ನ ಕೌಸಂಬಿಯಲ್ಲಿ ಸ್ಥಾಪನೆಯನ್ನು ಮಾಡಿರ್ತಾನೆ ಈ ಸ್ತಂಭ ಶಾಸನವನ್ನ. ಕ್ಲಿಯರಾ? ಸೊ ಈ ಶಾಸನದ ಮೇಲೆ ತನ್ನ ದಿಗ್ವಿಜಯಗಳನ್ನ ಈತ ಕೆತ್ತಿಸ್ತಾನ. ಯಾರು? ಸಮುದ್ರಗುಪ್ತ. ಕ್ಲಿಯರ್? ಸೊ ಈ ಒಂದು ಸ್ತಂಭ ಶಾಸನವನ್ನ ಫಿರೋಜ್ ಶಾ ತುಗಲಕ್ ಏನ್ ಮಾಡ್ತಾನ, ಫಿರೋಜ್ ಶಾ ತುಗಲಕ್ ಅಲಹಾಬಾದ್ಗೆ ಸಾಗಿಸ್ತಾನ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ಅಲಹಾಬಾದ್ಗೆ ಇದನ್ನ ಸಾಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಸೊ ಈ ಶಾಸನ ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರ್ತದ. ಸೊ ಇಲ್ಲಿ ಸಮುದ್ರಗುಪ್ತನ ಮಹಾದಂಡನಾಯಕನಾಗಿದ್ದಂತ ಅರಿಶಿಯನ್ನ ಈ ಒಂದು ಶಾಸನದ ರಚನೆಕಾರ ಅಂತ ಹೇಳ್ತಾ ಹೋಗ್ತೀವಿ. 33 ಸಾಲುಗಳು ಈ ಒಂದು ಶಾಸನದಲ್ಲಿ ಕಂಡು ಬರ್ತವೆ.
ಕ್ಲಿಯರ್ ಎಸ್. ನೆಕ್ಸ್ಟ್ ಐಹೊಳೆ ಶಾಸನ ಅಂತ ಹೇಳಿ ಕಂಡು ಬರ್ತದ. ಸೊ ಇದನ್ನ ಸಂಸ್ಕೃತ ಕವಿ ರವಿಕೀರ್ತಿ ರಚನೆ ಮಾಡಿರ್ತಕ್ಕಂಥದ್ದು. ರವಿಕೀರ್ತಿ ಸಂಸ್ಕೃತ ಭಾಷೆಯ ಕವಿ. ಇದು ಮೇಗುತಿ ದೇವಾಲಯದಲ್ಲಿ ಕಂಡು ಬರ್ತದ ನೋಡಿ ಈ ಒಂದು ಶಾಸನ ನಮಗೆ. ಇಲ್ಲಿ ಬಾದಾಮಿ ಚಾಲುಕ್ಯರ ವೃತ್ತಾಂತವನ್ನ ಹಾಗೆಯೇ ಎರಡನೇ ಪುಲಕೇಶಿಯ ದಿಗ್ವಿಜಯಗಳನ್ನ ಈ ಒಂದು ಶಾಸನದಲ್ಲಿ ಚಿತ್ರಿಸಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಹಾಗೇನೇ ಶಾಸನದಲ್ಲಿ ಶಾಲಿವಾಹನ ಶಕೆ ಅಂತ ಹೇಳಿ ಅವರು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ತೀವಿ. ಅಂದ್ರೆ 556 ರಿಂದ 634 ಕ್ರಿಸ್ತಶಕ 556 ರಿಂದ 634 ಒಂದು ಅವಧಿಯನ್ನ ಶಾಲಿವಾಹನ ಶಕೆ ಅಂತ ಹೇಳಿ ಈ ಒಂದು ಶಾಸನದಲ್ಲಿ ನಮೂದಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ಮೆಹರುಲಿ ಕಬ್ಬಿಣದ ಸ್ತಂಭ ಶಾಸನ ಅಂತ ಹೇಳಿ ಕಂಡು ಬರ್ತದ. ಸೊ ಇದು ಚಂದ್ರಗುಪ್ತ ವಿಕ್ರಮಾದಿತ್ಯ ಅಂದ್ರೆ ಎರಡನೇ ಚಂದ್ರಗುಪ್ತ ಏನಿದ್ದಲ್ಲ ಈತನಿಗೆ ಸಂಬಂಧಿಸಿದ ಒಂದು ಶಾಸನ ಮೆಹರುಲಿ ಕಬ್ಬಿಣದ ಸ್ತಂಭ ಶಾಸನ. ಸೊ ಇಲ್ಲಿ ಪ್ರಮುಖವಾಗಿ ಬಂಗಾಳದ ಪ್ರಮುಖರನ್ನ ಮತ್ತ ವಹಿಕ ಎನ್ನುವಂತ ಒಂದು ಬುಡಕಟ್ಟು ಜನಾಂಗ ಕಂಡು ಬರ್ತದ. ಸೊ ಈ ಜನಾಂಗಗಳನ್ನ ಚಂದ್ರಗುಪ್ತ ವಿಕ್ರಮಾದಿತ್ಯ ಸೋಲಿಸಿದ ಬಗ್ಗೆ ನಮಗ ಸವಿವರವಾದ ಮಾಹಿತಿ ಮೆಹರುಲಿ ಕಬ್ಬಿಣದ ಸ್ತಂಭ ಶಾಸನದಲ್ಲಿ ಸಿಗ್ತಾ ಹೋಗ್ತದೆ. ಕ್ಲಿಯರ್. ಸೊ ಜೊತೆಗೆ ಬಸ್ತ ಉದಯಗಿರಿ ಮತ್ತ ಸಾಂಚಿ ಶಾಸನಗಳು. ಕೇವಲ ಇಷ್ಟೇ ಶಾಸನ ಅಲ್ಲ, ಬಸ್ತಾ ಶಾಸನ, ಉದಯಗಿರಿ ಶಾಸನ, ಸಾಂಚಿ ಶಾಸನ ಇವುಗಳು ನಮಗೆ ಗುಪ್ತ ರಾಜವಂಶದ ಬಗ್ಗೆ ಹಾಗೇನೆ ಆಡಳಿತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾವ. ಕ್ಲಿಯರ್. ಸೊ ಮತ್ತೆ ಯಾವ ಯಾವ ಶಾಸನಗಳು ಗುಪ್ತ ರಾಜರ ಬಗ್ಗೆ ಮಾಹಿತಿಯನ್ನು ಕೊಡ್ತಾವ ಅನ್ನುವಂಥದ್ದು ಕೂಡ ನಿಮ್ಗೆ ಬೇಸಿಕ್ ಆಗಿ ನೆನಪಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಕುಡಿಮಿಯ ಮಲೈ ಶಾಸನ ಅಂತ ಹೇಳಿ ಕಂಡು ಬರ್ತದೆ. ಇದು ಕೂಡ ಬಹಳ ವೆರಿ ಇಂಪಾರ್ಟೆಂಟ್. ಇದು ಪಲ್ಲವರ ದೊರೆ ಮಹೇಂದ್ರ ವರ್ಮನಿಂದ ರಚನೆ ಆಗಿರ್ತಕ್ಕಂತ ಒಂದು ಶಾಸನ. ಸೊ ಈ ಶಾಸನದಲ್ಲಿ ಪ್ರಮುಖವಾಗಿ ದಕ್ಷಿಣದ ಸಂಗೀತಕ್ಕೆ ಸಂಬಂಧಿಸಿದ ರೀತಿ ನೀತಿ ಮತ್ತೆ ಅವುಗಳ ಬೆಳವಣಿಗೆಯ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಗೆ ಸಿಗ್ತಾ ಹೋಗ್ತದೆ ಇಲ್ಲಿ ಈ ಕುಡಿಯ ಮಲೈ ಶಾಸನದಲ್ಲಿ. ನೆಕ್ಸ್ಟ್ ಉತ್ತರ ಮೇರೂರು ಶಾಸನ ಅಂತ ಹೇಳಿ ಕಂಡು ಬರ್ತದೆ. ಇದು ಕೂಡ ಬಹಳ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಚೋಳರ ದೊರೆ ಒಂದನೇ ಪರಾಂತಕ ಇದನ್ನ ರಚನೆಯನ್ನು ಮಾಡಿರ್ತಕ್ಕಂಥದ್ದು. ಈ ಶಾಸನದಲ್ಲಿ ಪ್ರಮುಖವಾಗಿ ಸ್ಥಳೀಯ ಸರ್ಕಾರದ ಬಗ್ಗೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಪದ್ಧತಿಯ ಬಗ್ಗೆ ಮತ್ತೆ ಗ್ರಾಮ ಸಭೆಗಳ ಕಾರ್ಯಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು ಈ ಉತ್ತರ ಮೇರೂರು ಶಾಸನದಿಂದ ನಮಗೆ ಸಿಗ್ತಾ ಹೋಗ್ತವ. ನೆಕ್ಸ್ಟ್ ಗ್ವಾಲಿಯರ್ ಪ್ರಶಸ್ತಿ ಶಾಸನ ಎನ್ನುವಂಥದ್ದು. ಸೊ ಇದು ಪ್ರತಿಹಾರ ದೊರೆ ರಾಜ ಭೋಜನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತದೆ, ನೆನಪಿಟ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ ಏಷ್ಯನ್ ಮೈನರ್ ಭಾಗಗಳಲ್ಲಿ ಸಿಕ್ಕಿರ್ತಕ್ಕಂತ ಅಲ್ಲಿ ಭೋಗಜ್ ಕಾಯ್ ಎನ್ನುವಂತ ಒಂದು ಶಾಸನ ನಮಗ ಪತ್ತೆ ಆಗೈತೆ. ಅಲ್ಲಿ ಯಾವುದು ಭೋಗಜ್ ಕಾಯ್ ಶಾಸನ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಈ ಭೋಗಜ್ಕಾಯ್ ಶಾಸನದೊಳಗ ಅನೇಕ ಆರ್ಯ ದೇವತೆಗಳ ಬಗ್ಗೆ ಮತ್ತ ಆರ್ಯ ದೇವತೆಗಳ ಹೆಸರುಗಳ ಉಲ್ಲೇಖ ಆಗಿರುವಂತದ್ರ ಬಗ್ಗೆ ಈ ಒಂದು ಶಾಸನ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತದೆ. ಜೊತೆಗೆ ಆರ್ಯರು ಭಾರತದೊಳಗೆ ಯಾವ ರೀತಿ ವಲಸೆ ಬಂದ್ರು ಎನ್ನುವಂತ ಮಾಹಿತಿಗಳು ಮತ್ತೆ ಆರ್ಯರ ಚಲನೆ ವಲನೆಗಳ ಬಗ್ಗೆ ಮಾಹಿತಿಯು ಕೂಡ ಈ ಒಂದು ಭೋಗಜ್ಕಾಯ್ ಶಾಸನದ ಮೂಲಕ ನಮಗ ತಿಳಿತಾ ಹೋಗ್ತದೆ ಸ್ನೇಹಿತರೆ. ಕ್ಲಿಯರ್. ಸೊ ಆದ್ದರಿಂದನೇ ನೋಡಿ ವಿ ಎಸ್ ಸ್ಮಿತಿ ಹೇಳ್ತಾ ಹೋಗ್ತಾರ, ಇತಿಹಾಸಕಾರ ವಿ ಎಸ್ ಸ್ಮಿತಿ ಹೇಳ್ತಾ ಹೋಗ್ತಾರ, ಶಾಸನಗಳು ನಂಬಿಗಾರ್ಹ ಅಂದ್ರೆ ನಂಬಲು ಅರ್ಹವಾದಂತಹ ಮಾಹಿತಿಗಳ ಆಧಾರ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಈಗ ಆಧಾರಗಳಿಲ್ಲದ ಇತಿಹಾಸವಿಲ್ಲ. ಸೊ ಈ ಆಧಾರಗಳನ್ನ ಇಟ್ಕೊಂಡು ಶಾಸನಗಳು ಕೂಡ ಇತಿಹಾಸದ ರಚನೆಗೆ ಪ್ರಮುಖ ಆಧಾರಗಳು ಅಂತ ಹೇಳಿ ವಿ ಎಸ್ ಸ್ಮಿತ್, ಅದರಲ್ಲೂ ನಂಬಲಿಕ್ಕೆ ಅರ್ಹವಾದ ಆಧಾರಗಳು ಅಂತ ಹೇಳಿ ವಿ ಎಸ್ ಸ್ಮಿತ್ ಸ್ಮಿತ್ ಶಾಸನಗಳ ಮಹತ್ವವನ್ನು ಸಾರ್ಲಿಕ್ಕೆ ಹೋಗಿರುವಂತ. ಕ್ಲಿಯರ್. ಎಸ್. ಸೊ ಇಷ್ಟು ನೋಡಿ ಪ್ರಮುಖವಾದ ಶಾಸನಗಳು, ಪ್ರಾಚೀನ ಕಾಲದ ಯಾವ ಅರಸರ ಬಗ್ಗೆ ಆ ಶಾಸನಗಳು ಮಾಹಿತಿಯನ್ನು ಕೊಡ್ತಾ ಹೋಗ್ತಾವ ಎನ್ನುವಂಥದ್ದು. ಸೊ ಮಾಹಿತಿ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಬಟನ್ ಅನ್ನು ಒತ್ತಿ, ಸೊ ನಮ್ಮ ತರಗತಿಗಳನ್ನ ನೋಡಿ ಎಲ್ಲರೂ ಕೂಡ ಪ್ರೋತ್ಸಾಹಿಸಿ, ನಿಮ್ಮ ಸ್ನೇಹಿತರಿಗೂ ಕೂಡ ತರಗತಿಯ ಲಿಂಕ್ಗಳನ್ನ ಶೇರ್ ಮಾಡಿ. ಓಕೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಬರ್ತ್ ಭೇಟಿ ಆಗ್ತೀನಿ. ಲೈವ್ ತರಗತಿಯನ್ನು ಕೇಳ್ತಕ್ಕಂಥ ಇಂಟ್ರೆಸ್ಟ್ ಇರುವಂತವ್ರು ಪ್ರತಿದಿನ ಮಾರ್ನಿಂಗ್ 11 AM ಅದೇ ರೀತಿ ರಾತ್ರಿ 8 ಗಂಟೆಗೆ ನಮ್ಮ ಲೈವ್ ಕ್ಲಾಸಸ್ ಇರ್ತಾವ, ನೀವು ಅದನ್ನು ಕೂಡ ವೀಕ್ಷಣೆಯನ್ನು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.